ಸೊ ಪ್ರಾಕ್ಟೀಸ್ ಬಂದು ಡೈರೆಕ್ಟರ್ ಸರ್ ಕೆಲವು ಮೂವೀಸ್ನ ರೆಫರ್ ಮಾಡಿದ್ದಾರೆ ನೋಡೋದಕ್ಕೆ, ಸೊ ಅದ್ರ ಪ್ರಕಾರ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದು ಬಿಟ್ಟು ನೆಕ್ಸ್ಟ್ ಡೈಲಾಗ್ಸ್ ಕೊಡ್ತಾರೆ, ಸೊ ಹ್ಯಾವ್ ಟು ಪ್ರಾಕ್ಟೀಸ್, ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ಮೆಂಟಲಿ ಪ್ರಿಪೇರ್ ಆಗ್ತಿದ್ದೀನಿ, ಬಿಕಾಸ್ ರಾಬರಿ ಥೀಮ್ ಮತ್ತು ನಾನು ರಾಬರಿ ಟೀಮಲ್ಲಿರೋದ್ರಿಂದ ಶೇಡ್ಸ್ ಡಿಫ್ರೆಂಟ್ ಇರುತ್ತೆ. ಅಂದರೆ ಪ್ರೊಫೆಷ್ನಲ್ ರಾಬರ್ ಆಗಿರಲ್ಲ, ಬಟ್ ಸ್ಟಿಲ್ ಒಂದು ಕಳ್ತನ ಆ ಥರ ಎಲ್ಲ ಬಂದಾಗ ಶೇಡ್ಸ್ ಡಿಫ್ರೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನ್ ಎಲ್ಲರೂ ಅಳಿಸ್ತಾ ಇರ್ತೀರ, ಅಳ್ತಾ ಇರ್ತೀನಿ ನೀವೇನೆ, ಬಟ್ ಇಲ್ಲಿ ರಾಬರ್ ಮಾಡೋದಂದ್ರೆ ಇಲ್ಲ, ಇಲ್ಲಿ ನಾನು ಅಳೋದಿಲ್ಲ. ಬಟ್ ನಾ ಹೇಳ್ದಂಗೆ ಇಟ್ಸ್ ಅ ಟೀಮ್ ರಾಬರಿ ಆಗೋದ್ರಿಂದ ಯಾರು ಪ್ರೊಫೆಷ್ನಲ್ ರಾಬರ್ಸ್ ಆಗಿರಲ್ಲ. ಬಟ್ ಹೇಗೆ ರಾಬರಿ ಅಂದರೆ ಹೇಗೆ ಅದು ಟೀಮ್ ಹೇಗೆ ಫಾರ್ಮ್ ಆಗುತ್ತೆ, ಏನಕ್ಕೆ ರಾಬ್ ಮಾಡ್ತಾರೆ, ಏನಕ್ಕೆ ಕಳ್ತನ ಮಾಡ್ತಾರೆ, ಏನ ಕಳ್ತನ ಮಾಡ್ತಾರೆ, ಅದೆಲ್ಲ ಫುಲ್ ಸಸ್ಪೆನ್ಸ್ ಆಗಿ ಹೋಗುತ್ತೆ ಮೂವಿಯಲ್ಲಿ. ಸೊ ಅದರಲ್ಲಿ ನಂದು ಎರಡು ಥರ ಶೇಡ್ ಬರುತ್ತೆ. ನೀವು ಹೇಳ್ದಂಗೆ ರಾಬರ್ ಥರ ಕಾಣಲ್ಲ, ಬಟ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ ಸ್ಮಾಲ್ ಸ್ಕ್ರೀನಲ್ಲಿ ಇಲ್ಲಿ ಏನು ಕಳ್ತನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕಂದ್ರೆ ನೀವು ಮೂವಿ ನೋಡಬೇಕು.